ಯಾಕೆ ಲೇಟು? ಏ ಮೇಕಪ್ ಹಾಕೊಳ್ತಿದ್ದೆ ಕಣೆ, ಅದಕ್ಕೆ ಲೇಟ್ ಆಯ್ತು. ಲೇ ಏನೇ ಮದ್ವೆ ನಂದಾ ನಿಂದಾ? ಏ ನಿಂದೆ ಕಣೆ, ಫೋಟೋ ತಗೊಳ್ಳೋದು ಬೇಡವಾ, ಅದಕ್ಕೆ ರೆಡಿ ಆಗ್ತಿದ್ದೆ. ಸರಿ ಅದ್ ಬಿಡು, ಯಾರು ನಿಮ್ಮ ನೋಡಿಲ್ಲ ತಾನೆ? ಇಲ್ಲ. ಸರಿ ಸರಿ, ಬಟ್ಟೆ ಎಲ್ಲ ಈ ಬ್ಯಾಗ್ ಅಲ್ಲೇ ಇದೆ, ದೇವಸ್ಥಾನದಲ್ಲಿ ಹಾಕೊಳ್ರಂತೆ. ಓಕೆನಾ? ನಡೀರಿ ನಡೀರಿ. ಸರ್ ಸರ್, ಹಲೋ, ಎಕ್ಸ್ಕ್ಯೂಸ್ ಮೀ, ದೇವಸ್ಥಾನಕ್ಕೆ ಬರ್ತೀರಾ? ಸರ್ ಸರ್, ಹಲೋ, ಎಕ್ಸ್ಕ್ಯೂಸ್ ಮೀ, ದೇವಸ್ಥಾನಕ್ಕೆ ಬರ್ತೀರಾ? ಹಲೋ, ಎಕ್ಸ್ಕ್ಯೂಸ್ ಮೀ, ದೇವಸ್ಥಾನಕ್ಕೆ ಬರ್ತೀರಾ? ಹಾ ಮೇಡಮ್, ಬರ್ತೀನಿ. ಅಲ್ಲ, ಏ ಬನ್ನಿ ಬನ್ನಿ, ಬೇಗ ಬನ್ನಿ. ಏನ್ ಮೇಡಮ್, ಲವ್ ಮಾಡಿ ಓಡೋಗ್ ಮದ್ವೆ ಆಗ್ತಾ ಇದ್ದೀರಾ? ಹಾ ಹೌದು, ನಾವಲ್ಲ ಇವರಿಬ್ರು. ಓಡೋಗ್ ಮದ್ವೆ ಆಗೋರು ಓಡೋಗೋದ್ ಬಿಟ್ಟು ಆಟೋದಲ್ಲಿ ಬರ್ತಿದ್ದೀರಾ? ಅದ್ ಸರಿ, ನಿಮ್ಮಿಬ್ರಲ್ಲಿ ಯಾರು ಲವ್ ಮಾಡಿದ್ ಫಸ್ಟ್? ನೀನೇ ತಾನೇ ಫಸ್ಟ್ ಪ್ರಪೋಸ್ ಮಾಡಿದ್ದು? ನೀನೇ ತಾನೇ ಫಸ್ಟ್ ಲವ್ ಮಾಡಿದ್ದು? ಅಯ್ಯೋ, ನೀವಿಬ್ರು ಸ್ವಲ್ಪ ಸುಮ್ಮನೆ ಇರ್ತೀರಾ? ರೀ, ನಿಮಗೆ ಯಾಕ್ರಿ ಅದೆಲ್ಲ? ಆಗಲ್ಲಾದ್ರೆ ಇಲ್ಲಿ ಇಳಿಸಿ, ನಾವು ಬೇರೆ ಆಟೋ ಹತ್ಕೊಂಡು ಹೋಗ್ತೀವಿ. ಏ ಸುಮ್ಮನೆ ಕೇಳ್ದೆ ಮೇಡಮ್, ನೀವು ನಮ್ಮ ಆಟೋ ಹತ್ತಿದ್ದೀರಾ ತಾನೇ, ಸೇಫ್ ಅಂತಾನೆ ತಿಳ್ಕೊಳ್ಳಿ. ಏನಾದರೂ ಬಿಲ್ಡಪ್ ತಗೋಬೇಕಲ್ಲ. ಯಾಕ್ರಿ ಆಟೋ ನಿಲ್ಸಿದ್ರಿ? ಆಗ್ಲೇ ಹೇಳಿಲ್ವಾ ಮೇಡಮ್, ನಮ್ಮ ಆಟೋ ಹತ್ತದ್ಮೇಲೆ ಸೇಫು ಅಂತ. ಅದ್ ಯಾರು ಬರ್ತಾರೋ ಬರ್ಲಿ. ಇದೇನಪ್ಪ, ಯಾರು ಕಾಣಿಸ್ತಾನೆ ಇಲ್ಲ. ಏನ್ ಮೇಡಮ್, ಯಾರು ಕಾಣಿಸ್ತಾನೆ ಇಲ್ಲ? ಅಲ್ಲಿ ಯಾರಾದ್ರೂ ಬರ್ತಿದ್ರೆ ತಾನೆ ಕಾಣಿಸೋದಿಕ್ಕೆ. ಹಾ, ಮತ್ತೆ ಫಾಲೋಯಿಂಗು, ಚೇಸಿಂಗು, ಫೈಟಿಂಗು ಏನು ಇಲ್ವಾ? ರೀ, ಈ ಓವರ್ ಆಕ್ಟಿಂಗ್ ನಿಲ್ಸಿ ಬಂದು ಆಟೋ ಹತ್ತೀರಾ ಫಸ್ಟ್? ಹಾ ದೇವಸ್ಥಾನ ಬಂತು, ಇಳಿರಿ. ಬೇಬಿ, ನೀವಿಬ್ಬರಲ್ಲೇ ಇರಿ, ನಾನು ಹೋಗಿ ಆರ ತಗೋ ಬರ್ತೀನಿ. ಏನು ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಮೇಡಮ್, ಆ ತಾಯಿ ಮಗು ಬಗ್ಗೆ ಯೋಚನೆ ಮಾಡ್ತಾ ಇದ್ದೆ. ಏನಂತ ಯೋಚನೆ? ಪಾಪ ಆ ತಾಯಿ ಬೆಳಗ್ಗೆಯಿಂದ ಬಿಸಿಲಲ್ಲಿ ಬೆಂದು ಆ ಹೂವ ಮಾರಿ ಅದೆಷ್ಟು ದುಡಿತಾಳೋ ಇಲ್ವೋ ಗೊತ್ತಿಲ್ಲ ಮೇಡಮ್. ಆದ್ರೆ ತಾನಿಸ್ತಿದ್ದು ಆ ಮಗು ಹೊಟ್ಟೆ ತುಂಬಿಸ್ತಾಳೆ. ತನ್ನ ಸೀರೆ ಅರ್ದಿದ್ರು ಆ ಮಗುಗೆ ಮೈ ತುಂಬ ಬಟ್ಟೆ ಆಗ್ತಾಳೆ. ಮುಂದೊಂದು ದಿನ ಅದೇ ಮಗು ನಂತರನೆ ಕಷ್ಟಪಡದೆ ಈ ಸಮಾಜದಲ್ಲಿ ಒಂದು ಒಳ್ಳೆ ಸ್ಥಾನದಲ್ಲಿ ಇರಲಿ ಅಂತ ಆ ಮಗುಗೆ ತನ್ನ ಜೀವ ತನ್ನ ಜೀವನ ಇವೆರಡೂ ತ್ಯಾಗ ಮಾಡಿಬಿಡ್ತಾಳೆ. ಆದರೆ ಆ ತಾಯಿಗೆ ಗೊತ್ತಿರಲ್ಲ ಮೇಡಮ್, ಮುಂದೊಂದು ದಿನ ಅದೇ ಮಗು ಯಾರನ್ನೋ ಪ್ರೀತಿಸಿ ಆ ತಾಯಿಯಿಂದ ದೂರ ಆಗಿ ನಿಮ್ಮ ಥರನೇ ಯಾವುದೋ ಹುಡುಗನ ಜೊತೆ ಓಡೋಗಿ ಮದುವೆ ಆಗಿಬಿಡ್ತಾಳೆ ಅಂತ. ಎಂಥ ನಿಸ್ವಾರ್ಥ ಪ್ರೀತಿ ಅಲ್ವಾ ಮೇಡಮ್ ಆ ತಾಯಿದು. ಸರಿ ಸರಿ ಬನ್ನಿ, ಯಾರ ತಂದಿದ್ದೀನಿ, ಟೈಮ್ ಆಗ್ತಿದೆ, ಹೋಗೋಣ. ಒಂದ್ ನಿಮಿಷ, ನನ್ಗೆ ಈ ಮದ್ವೆ ಬೇಡ. ಹೇ, ಏನ್ ಹೇಳ್ತಿದ್ಯಾ? ಇಲ್ಲಿ ತನಕ ಬಂದಿದೀವಿ, 5 ನಿಮಿಷದಲ್ಲಿ ಮದ್ವೆನೇ ಆಗೋಗುತ್ತೆ, ಬಾ ಹೋಗೋಣ. ನೋಡು, ನನಗ್ ನೀನ್ ಮುಖ್ಯ, ಆದ್ರೆ ನಿನಗಿಂತ ನಮ್ಮ ಅಮ್ಮ ಮುಖ್ಯ. ನೀನ್ ನಿಜವಾಗ್ಲೂ ನನ್ ಪ್ರೀತಿಸಿದ್ದೆ ಆದ್ರೆ ಬಾ, ಬಂದ್ ನಮ್ಮ ಅಮ್ಮನ ಒಪ್ಸು. ಅದ್ ಎಷ್ಟೇ ವರ್ಷ ಆದ್ರೂ ಪರವಾಗಿಲ್ಲ, ನಾನ್ ಕಾಯ್ತೀನಿ. ಆದ್ರೆ ನಮ್ಮ ಅಮ್ಮನಿಗೆ ಮೋಸ ಮಾಡೋದ್ ನನಗಿಷ್ಟ ಇಲ್ಲ, ಅರ್ಥ ಮಾಡ್ಕೊ. ಅಣ್ಣ, ನನ್ ನಮ್ಮ ಮನೆಗ್ ಬಿಡ್ತೀರಾ?
ಲೈಟ್ ಹಾಕೊಂಡು ನೋಡೋ ಕತ್ಲಲ್ಲಿ. ಕಿರಣ್ಣ ಹಂಗೆ ಬರ್ತಾ, ಚಿಪ್ಸ್ ತಗೊಂಬ. ಹಾ ಬಂತು ಕೊಡ್ರ ಅಣ್ಣೆ, ಬರ್ರೋ ಬರ್ರೋ, ಸ್ಟಾರ್ಟ್ ಮಾಡೋಣ. ಕೈಯೇ ಕಾಸೆಲ್ಲ ಏನೋ ಮಚ್ಚ, ಫ್ರೆಂಡ್ಶಿಪ್ ಅಲ್ಲಿ ಕಾಸೆಲ್ಲ ಕೇಳ್ತಿದ್ಯಾ? ಹ್ಮ್, ಬದ್ನೆಕಾಯಿ ಫ್ರೆಂಡ್ಶಿಪ್ ಬಾರೋನೇ ನಮ್ಮ ಮಾವ ಪ್ರಿಯ ಕೊಡಕ್ಕೆ. ಇರ್ಲಿ ಬಾ ಮಚ್ಚ, ಫಸ್ಟು ಎಣ್ಣೆ ಹಾಕೋಣ. ಲೋ ಲೋ, ನನ್ನೇ ಬಿಟ್ಟು ಕುಡಿತಾ ಇದ್ದೀರಲ್ರೋ, ಬಾರೋ ಕೂತ್ಕೊಳ್ಳೋ. ಸಿಗರೇಟ್ ಎಲ್ಲೋ ಕೆಳಗಡೆ? ಹಾ ಕೆಳಗಡೆ ಮಚ್ಚ. ಮಚ್ಚ ಬೆಳಗ್ಗೆ ಒಂದು ಹುಡುಗಿನ ನೋಡಿದೆ ಮಚ್ಚ ಮದ್ವೆ ಡ್ರೆಸ್ಸಲ್ಲಿ, ಎಷ್ಟು ಸೂಪರ್ ಆಗಿದ್ಲ ಗೊತ್ತಾ? ಗೊತ್ತಿಲ್ಲ ಹೇಳಪ್ಪ. ಮದ್ವೆ ಡ್ರೆಸ್ಸಲ್ಲಿ ಇದ್ಲಲ್ಲ, ನೋಡ್ತೀನಿ ಓಡಾಗ ಮದ್ವೆ ಆಗ್ತವ್ರೆ. ನೀ ಹುಡುಗಿನ ಮಚ್ಚ? ನಾನು ಹಂಗೆ ಅನ್ಕೊಂಡೆ, ಆಮೇಲೆ ಗೊತ್ತಾಯ್ತು ಅವ್ರ ಫ್ರೆಂಡ್ಸ್ಗಳು ಓಡೋಗಿ ಮದ್ವೆ ಆಗ್ತಿರೋದು ಅಂತ. ನನ್ನ ರೂಟ್ ಕ್ಲಿಯರ್ ಆಯ್ತು. ಯಪ್ಪ ದೇವ, ಅವಾಗಲೇ ಹೇಳಿಲ್ವನ ಲೈಟ್ ಹಾಕೊಂಡು ಓಡಾಡು ಅಂತ? ಯಾವನು ಗೊಗ್ಗಯ್ಯನ? ಬರೀ ಚಿಪ್ಸ್ ಬರ್ತಾ ಇದೆ ಅನ್ಕೊಂಡೆ. ಶಬಾಷ್ ಹೇಳ್ರ ಮಚ್ಚ, ಆ ಹುಡುಗನ ಜೀವ ಉಳಿಸ್ಬಿಟ್ಟಿದ್ದೀನಿ. ಶಬಾಷ್ ಮಚ್ಚಲೇ. ನನ್ ಮಕ್ಳ ನೀವೆಲ್ಲ ಆರಾಮಾಗಿದ್ದೀರ, ನನ್ ಲವೆ ಎಕ್ಕೊಂಟೋಯ್ತು. ಇವಂದೆ ನಗಳು. ಅದೇ ಕಣ, ಈ ಹುಡುಗಿ ಇವನ್ನ ಲವ್ ಮಾಡಕಂತ ಮಾಡಿ ಎಲ್ಲ ಖಾಲಿ ಆದ್ಮೇಲೆ ಕೈ ಕೊಟ್ಟೊಂಟೋಗಳು. ಹೌದಲ್ಲ, ಲವ್ ಅದೇನಾರು ಆಗ್ಲಿ, ಇವನೇ ಪುನೀತ್ ರಾಜ್ಕುಮಾರು, ಇವನೇ ಶ್ರೀನಗರ್ ಕಿಟ್ಟಿ, ನಾನೇ ಲೂಸ್ ಮಾದ, ನಾವೇ ಹುಡುಗರು. ಲವ್ ನಾ ಹುಡುಗ್ರೆ ಅಲ್ವನಾ? ಸುಮ್ನಿರೋ, ಇವತ್ತೇನಾದ್ರೂ ಆಗ್ಲಿ ಅವನ ಆಟೋದಲ್ಲಿ ನಿಮ್ಮ ಹುಡುಗಿನೇ ಎತ್ತಾಕ ಬಂದ್ಬಿಡದೆ ಅಷ್ಟೇ. ಲವ್ ಇವ್ ನನ್ನ ಕಣ್ಣು, ನಂದೊಂದು ಕಾಲು, ನಿನ್ನೊಂದು ಕಿವಿ ಹೋಗುತ್ತೆ, ಪರವಾಗಿಲ್ವೇನೋ? ಹೌದಲ್ಲ, ರಿಸ್ಕ್ ಯಾಕೆ? ಲವ್ ಅವಳ ಕರೆದ್ರೆ ಬರಲ್ವೇನೋ? ಅಳಕ್ ಬರಲ್ಲ, ಸುಮ್ನಿರ. ನಾಳೆ ಬೆಳಗ್ಗೆ ಆ ಹುಡುಗಿನ ಬರಕ್ಕೆ ಹೇಳ, ನಾನು ಮಾತಾಡ್ತೀನಿ, ಈಗ ಬಿದ್ಗಳ. ಹಂಗಂದ್ರೆ ನಾನು ಬರ್ತೀನಿ. ನೀನ್ ಯಾಕ ಸೆಂಟ್ರಲ್ಲಿ ಅಲ್ಲಾಡ್ಸಕ್ಕೆ ಗಂಟೆ? ಅಲ್ಲಾಡ್ಸದವ ಮಗ, ಗಂಟೆ ಸೌಂಡ್ ಗೊತ್ತಾಗೋದು. ಹಲೋ ಮೇಡಮ್, ನೀವೇನ್ರಿ ಇಲ್ಲಿ? ಏನ್ರಿ ಫಾಲೋ ಮಾಡ್ತಿದ್ದೀರಾ? ರೀ ನಾವು ಆಟೋದವರು, ಇಡೀ ಬೆಂಗಳೂರೇ ನಮ್ದು, ನಾವೆಲ್ಲಿ ಬೇಕಾದ್ರೂ ಇರ್ತೀವಿ. ನಂಗ್ಯಾಕೋ ನೀವೇ ನನ್ನ ಫಾಲೋ ಮಾಡ್ತಾ ಇದ್ದೀರಾ ಅನಿಸ್ತಿದೆ. ಛೇಛೆ, ಹಾಗೇನಿಲ್ಲ, ಇಲ್ಲೇ ನನ್ನ ಫ್ರೆಂಡ್ ಮೀಟ್ ಮಾಡೋಣ ಅಂತ ಬಂದಿದ್ದೆ. ಮನೆಗಾ? ಹ್ಮ್ ಹೌದು. ಬನ್ರಿ ಡ್ರಾಪ್ ಮಾಡ್ತೀನಿ. ರೀ ಮೇಡಮ್, ನಿಮ್ಮ ಫ್ರೆಂಡ್ಸ್ ಕತೆ ಏನಾಯ್ತ್ರಿ? ಅವ್ರ ಮನೇಲೆಲ್ಲ ಒಪ್ಕೊಂಡ್ರಾ? ಹೌದು, ಓಡೋಗಿದ್ದವ್ರು ವಾಪಸ್ ಬಂದ್ರು ಅಂತ ಖುಷಿಯಾಗಿ ಒಪ್ಕೊಂಡ್ಬಿಟ್ರು. ನೋಡಿದ್ರಾ, ನಮ್ಮಿಂದ ಎರಡು ಫ್ಯಾಮಿಲಿನೇ ಒಂದಾಯ್ತು. ಹಲೋ ಹೇಳ ಮಚ್ಚ. ಹಲೋ ಮಗ, ಎಲ್ಲ ಇದೆಯಾ? ಕಾಫಿ ಡೇ ಅಲ್ಲಿದ್ದೀವಿ, ಬೇಗ ಬಾರೋ. ಸರಿ ಇರಾ, ಬಂದೆ. ರೀ ಮೇಡಮ್, ನಮ್ಮ ಫ್ರೆಂಡು ಲೋ ಮ್ಯಾಟ್ರು ಪ್ರಾಬ್ಲಮ್ ಆಗಿಬಿಟ್ಟಿದೆ, ಬನ್ನಿ ಹಂಗೆ ಮೀಟ್ ಮಾಡ್ಕೊಂಡು ಹೋಗೋಣ, ಬರ್ತೀರಾ? ಸರಿ ಓಕೆ. ಹಾಯ್ ಮಚ್ಚ. ಮಗ ಎರಡು ಜ್ಯೂಸ್ ಹೇಳ. ಲೋ ಫಸ್ಟ್ ಅಲ್ಲಿ ಕೇಳೋ. ಮೇಡಮ್
ಜ್ಯೂಸ್ ಕುಡಿತೀರಾ? ಲೋ ಅದೆಲ್ಲ ಕಣೋ, ಪ್ರಾಬ್ಲಮ್ ಏನು ಕೇಳೋ. ಹಾಂ, ಪ್ರಾಬ್ಲಮ್ ಏನು ಮೇಡಮ್? ಪ್ರಾಬ್ಲಮ್ ನಂದಲ್ಲ, ಅವನದು. ಪ್ರಾಬ್ಲಮ್ ಇದೆಯಾ ನಿಂಗೆ? ಲೋ ಪ್ರಾಬ್ಲಮ್ ಅಲ್ಲ ಕಣೋ, ಬ್ರೇಕಪ್ ಏನು ಕೇಳೋ. ಹಾಂ, ಬ್ರೇಕಪ್ ಏನಕ್ಕೆ ಮೇಡಮ್? ನೋಡಿ ಸರ್, ನೋಡ್ರಿ, ನನಗೆ ಇನ್ಸ್ಟಾಗ್ರಾಮ್ ಅಲ್ಲಿ 100K ಫಾಲೋವರ್ಸ್ ಇದ್ದಾರೆ. ನನ್ನ ಲವರ್ ಆಗಿ ಇವನೇ ಫಾಲೋ ಮಾಡ್ತಿಲ್ಲ, ತಪ್ಪಲ್ವಾ? ತಪ್ಪು 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 ತಪ್ಪಲ್ವನಾ? ಫಾಲೋ ಬಿಡಿ, ನಾನು ಹಾಕೋ ಪೋಸ್ಟ್ಗೆ ಸ್ಟೋರಿಗೆ ಲೈಕೆ ಕೊಡಲ್ಲ ಅಂತಾನೆ. ಅದು ಬಿಡಿ, ನಾನು ಮಾಡೋ ರೀಲ್ಸ್ ಚೆನ್ನಾಗಿಲ್ಲ ಅಂತಾನೆ. ನನಗೆ ಹೆಂಗಾಗ್ಬೇಡ. ಹೌದೇನಾ? ಲವ್ ಅದನ್ನೇ ನೀನು ಹೇಳಿದ್ಯಾ? ಹೌದು, ರೀಲ್ಸ್ ಎಲ್ಲ ಮಾಡಿ ಏನ್ ಮೇಡಮ್ ಮಾಡ್ತೀರಾ? ಬಿಗ್ ಬಾಸ್ ಹೋಗ್ತೀನಿ. ರೀಲ್ಸ್ ಹಾಳಾಗ ಹೋಗ್ಲಿ, ಆ ಫೋನ್ ಕೊಡ್ಸಿದ ಯಾರು ಕೇಳೋ? ಐಫೋನ್ ಹೊಸದು. ಆ ಫೋನ್ ಕೊಡ್ಸಿದ್ಯಾರು ಮೇಡಮ್? ಇವನೇ, ಲಾಸ್ಟ್ ಮಂತ್ ನನ್ನ ಬರ್ಡೇ ಕೊಡ್ಸ್ದ. ಹಾ, ಅಯ್ಯೋ ಪಾಪಿ, ರಾತ್ರಿ ಎಣ್ಣೆ ಕಾಸಿಲ್ಲ ಅಂದ್ಬಿಟ್ಟು ನನ್ನ ಹೊಡಿಬೇಡ್ವೋ. ಯಾಕೋ, ಏನಾಯ್ತು? ಈ ಕಿಡ್ನಿ ಮರೆ ಕೂಡ ಅವಳಿಗೆ ಐಫೋನ್ ಕೊಡ್ಸಿದ್ದು. ನೋಡಿ ಮೇಡಮ್, ನಿಮ್ಗೋಸ್ಕರ ಸೂಸೈಡ್ ಎಲ್ಲ ಮಾಡ್ಕೊಂಡಿದ್ದಾನೆ, ಇದಕ್ಕೇನು ಹೇಳ್ತೀರಾ? ಯಾರು? ಯೂನಾ. ರೀ, ಬ್ಲಡ್ ಟೆಸ್ಟ್ ಮಾಡಕ್ಕೆ ಅವ್ನು ರೊಕ್ಕ ರಕ್ತ ಕೇಳಿದ್ರೆ ತಲೆ ತಿರುಗಿ ಬೀಳ್ತಾನೆ, ಇವನು ಸೂಸೈಡ್ ಮಾಡ್ಕೊಂತಾನ. ಇವಾಗ ಫೈನಲ್ ಆಗೇನು ಮೇಡಮ್? ಬ್ರೇಕಪ್ ಅಂದ್ರೆ ಬ್ರೇಕಪ್ ಅಷ್ಟೇ. ಮಚ್ಚ ಬಾರ ಹೋಗೋಣ, ರೀಲ್ಸ್ಗೋಸ್ಕರ ನನ್ನ ಹತ್ರನೇ ಬ್ರೇಕಪ್ ಮಾಡ್ಕೊಳ್ಳಲ್ಲ. ಇನ್ನು ಒಂದೇ ವಾರದಲ್ಲಿ ಇವಳು ಟ್ರೋಲ್ ಆಗಿ, ರೋಸ್ಟ್ ಆಗಿ, ಇವಳು ಫಾಲೋಯರ್ಸ್ ಎಲ್ಲ ಕಡಿಮೆ ಆಗಿ, ಇವಳು ಅಕೌಂಟ್ ಹ್ಯಾಕ್ ಆಗುತ್ತಲ್ಲ, ಅವಾಗ್ಲೇ ಇವಳಿಗೆ ಬುದ್ಧಿ ಬರ್ತದೆ. ಬಾರ. ಐಫೋನ್ ನಂದಲ್ವಾ? ಹಲೋ ಬಿಲ್, ಫಸ್ಟ್ ಬನ್ನಿ, ನೀನೆ ತಾನೆ ಕಟ್ಟು, ಎಲ್ಲ ಬಿಲ್ಲು ನೀನೆ ಕಟ್ಟು, ಕಟ್ಟು. ನಿಜವಾಗ್ಲೂ ನಿಮ್ ಫ್ರೆಂಡು ಆ ಹುಡುಗಿಗೋಸ್ಕರ ಸೂಸೈಡ್ ಅಟೆಂಡ್ ಮಾಡಿದ್ರ? ಅಯ್ಯೋ, ಅದೊಂದು ದೊಡ್ಡ ಕತೆ ಮೇಡಮ್. ಈ ನನ್ನ ಮಗ ಅವಳು ಬ್ರೇಕಪ್ ಬಂದಿದ್ದ ತಕ್ಷಣ ಫುಲ್ಲು ಫೀಲಿಂಗಲ್ಲಿ ಕೈಯಲ್ಲಿ ಚಾಕು ಹಿಡ್ಕೊಂಡು ಕುಂತಿದ್ನ. ನಮ್ಮ ಹುಡುಗ ಏನಾಯ್ತು ಅಂತ ನೋಡಕ್ ಹೋದ ಅಷ್ಟೇ ಟಕ್ ಅಂತ ಕೈ ಕುಯ್ಕೊಂಡ್ಬಿಡದ ತಕ್ಷಣ. ಸತ್ತಲ್ಲಿ ಬುದ್ಧಿ ಬರೋದು ಐತೆ ನಿನ್ಗೆ? ಐತೆ. ಲೋ ಮಚಾ, ಏನಾ? ಲೋ ಆಂಬ್ಯುಲೆನ್ಸ್ ಫೋನ್ ಮಾಡು. ಕಾಲು 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 ಕಾಲಿತ್ತೋ ಕಾಲಿತ್ತೋ ಏಯ್, ಇವನ್ ಕಾಲಲ್ಲ ಕಣ, ನಿನ್ ಕಾಲಿತ್ತ? ಹಾಯ್ ಮಚ್ಚಾ, ನಾನ್ ಬಂದೆ. ಲೋ ಆಂಬ್ಯುಲೆನ್ಸ್ ಅಲ್ಲೋ? ಇಲ್ಲ ಇದೆಯಲ್ಲೋ. ಲೋ ನಾನ್ ಆಂಬ್ಯುಲೆನ್ಸ್ ಗೆ ಫೋನ್ ಮಾಡಿ ಕೇಳಿದ್ದು. ಮಚ್ಚಾ ಆಂಬ್ಯುಲೆನ್ಸ್ ಕರೆ ಕಷ್ಟ. ಅದಕ್ಕೆ ಇವನ್ ಯಾಕ ಕಾಲ್ ಎತ್ಕೊಂಡ್ಬಿಟ್ಟವನೆ? ಏ ಸುಮ್ನೆ ಹೆಲ್ಪ್ ಮಾಡೋ. ಅದ್ ಸರಿ, ಇವನ್ಗೇನಾಯ್ತು? ರೇಖಪ್ಪ ಮಚ್ಚ, ಮಗ ಮಗ ನಿಲ್ಸು 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 ನಿಲ್ಸು. ಲೋ ಮಗ ಯಾಕೋ? ಮಗ ತುಂಬಾ ಬಿಸ್ಲು, ತಂಪಾಗ್ಲಿ ಅಂತ ಒಂದೇ ಒಂದ್ ಎಳೆ ಕುಡ್ಕೊಂಡ್ ಬತ್ತೀನಿ. ಲೋ ಮಗ. ಹಾ, ನಂಗಂದ. ಓಕೆ ಮಚ್ಚ. ಮಚ್ಚ 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 ನಿಲ್ಸು 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 ನಿಲ್ಸು. ಲೋ ಮತ್ತೆ ಯಾಕೋ? ಲೋ ಮಗ ಫುಲ್ ಆಗ್ಬಿಟ್ಟಿದೆ ಕಣ, ಎಳ್ನೀರು ಅರ್ಜೆಂಟ್, ಹೋಗ್ಬತ್ತೀನಿ. ಲೋ ನೀನು ಹೋಗಲ್ವೇನೋ? ನಮ್ ಟ್ಯಾಂಕ್ ದೊಡ್ಡದು. ಲೋ ಮಚ್ಚ ಮತ್ತೆ ಯಾಕೋ? ಏಯ್ ನಾನಲ್ಲ ಕಣ. ಮತ್ತೆ? ಲೋ ಮಚ್ಚ ಹಾಸ್ಪಿಟ್ಲ್ ಬಂತು. ಮಚ್ಚ ನಾವೇ ಬಂದ. ಮಗ ಇದ ಹಾಸ್ಪಿಟಲ್. ಲೋ ಮಗ ಪಕ್ಕ 50,000 ರೂಪಾಯಿ, 50 ರೂಪಾಯಿ ತಕ್ಕರ್ಕೊಂಡೋಗ.
ಹಾಸ್ಪಿಟ್ಲ್ ಬಂತು ಇಳಿರಾ. ಹಾಸ್ಪಿಟ್ಲ್ ಲೋ ಹಾಸ್ಪಿಟ್ಲ್ ಎಲ್ಲ ಐತೆ ಲೋ ಕೆಳಗಡೆ ನೋಡ. ಸೂಪರ್ ಮಚ್ಚ. ಏನಪ್ಪ ಸೂಸೈಡ? ಇಲ್ಲ ಸರ್, ಆತ್ಮಹತ್ಯೆ. ಅವರು ಅದೇಲ್ವನ ಹೇಳಿದ್ದು ಮಚ್ಚ? ನಾನು ಅದನ್ನ ಹೇಳಿದ್ದು. ಓ ಹೌದಲ್ಲ, ಇರ್ರಿ ಇರ್ರಿ ಇರ್ರಿ. ಏನ್ರಿ ಆಯ್ತು? ಬ್ರೇಕಪ್ ಆಯ್ತು. ಅದಲ್ರಿ ಪೇಷಂಟ್ಗೆ ಏನಾಯ್ತು? ಲವ್ ಮಾಡ್ರು ಸರ್, ಕೊಡ್ ಸರ್. ಹೌದಾ? ಮತ್ತೆ ನೀವು? ಇಲ್ಲ ಸರ್, ನಮ್ಗೇನು ಬ್ರೇಕಪ್ ಆಗಿಲ್ಲ. ಅಲ್ಲ ರೀ, ಪೇಷಂಟ್ಗೆ ಏನಾಗಬೇಕು ನೀವು ಸರ್? ಇವ್ನ ಫ್ರೆಂಡ್ಸ್ ಸರ್. ಓ ಹೌದಾ, ಸರಿ ಹಾಗಾದ್ರೆ ಬನ್ನಿ ಬನ್ನಿ ಬನ್ನಿ. ಲವ್ ನಮಗೆ ಬ್ರೇಕಪ್ ಆಗಿದೆ ಅನ್ನಕ್ಕೆ ನಮಗೆ ಲವರ್ ಇಲ್ವಲ್ಲ ಮಚ್ಚ? ನಮ್ದು ಒಂದೇ ಲವಲ್ ಬೇನೋ, ಬ್ರೇಕಪ್ ಎಲ್ಲ ಆಗುತ್ತೆ. ಹೌದಲ್ಲ. ನೋಡಿ, ಆಲ್ರೆಡಿ ಲೇಟಾಗಿ ಕರ್ಕೊಂಡ್ ಬಂದಿದ್ದೀರಾ, ಸಿಕ್ಕಾಬಡೆ ಬ್ಲಡ್ ಲಾಸ್ ಆಗ್ಬಿಟ್ಟಿದೆ. ಹೋಗ್ಬಿಟ್ನ ಡಾಕ್ಟ್ರೆ. ಇರ್ರಿ, ಹೋಗಿ ಬ್ಲಡ್ ತಗೊಂಬನ್ರಿ. ಡಾಕ್ಟ್ರೆ ನಂಗೊತ್ತು ಮಚ್ಚ, ನಾನು ತರ್ತೀನಿ ಮಚ್ಚ. ಸೂಪರ್ ಮಚ್ಚ. ಬ್ರೋ ನಾನಂತೂ ಸಿಕ್ಕಾಕೊಂಡಿನಿ ಬ್ರೋ. ಇಲ್ಲೇ ಬ್ರೋ, ಮೇಲೆ ಹೊಡಿತಾವ್ರೆ ಬ್ರೋ. ಬ್ರೋ ಬ್ರೋ ಇಲ್ಲೇ ಇದ್ದೀನಿ ನೋಡಿ ಬ್ರೋ. ಬ್ರೋ ಅಯ್ಯೋ 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 ಅಯ್ಯೋ. ಹೇ ಹಾ, ಎಲ್ರಿ ನಿಮ್ಮ ಫ್ರೆಂಡು ಬ್ಲಡ್ ತರಕ್ಕೆ ಹೋದ್ರಲ್ಲ, ಇನ್ನೂ ಬಂದೇ ಇಲ್ಲ. ಪೇಷಂಟ್ ನೋಡಿದ್ರೆ ಸಾಯ್ತಿದ್ದಾರಲ್ಲಿ, ಬ್ಲಡ್ ಇಲ್ಲ. ಸರ್ ಇನ್ನೇನು ಬಂದ್ಬಿಡ್ತಾನೆ ಸರ್. ಎಷ್ಟೊತ್ತು ಡಾಕ್ಟ್ರೆ? ತೊಳೆ ಬ್ಲಡ್. ಏನ್ರಿ ಇದು ಬ್ಲಡ್ ಡಾಕ್ಟ್ರೆ? ಫುಲ್ ರಶ್ ಇದೆ ಡಾಕ್ಟ್ರೆ, ಅದಕ್ಕೆ ಲೇಟ್ ಆಯ್ತು. ರಶ್ಯ ಲವ್ ಎಲ್ಲಿಂದನೋ ತಂದೆ? ಏ ಮಚ್ಚ, ಇಲ್ಲೇ ಪಕ್ಕದೊಳಲ್ಲಿ ನಮ್ಮ ತರಿಸ್ತಿರೋ ಮಟನ್ ಅಂಗಡಿಯಿಂದ. ಅದೇ ಬ್ಲಡ್ ಮಚ್ಚ. ಎಂತ ಫ್ರೆಂಡ್ಸ್ ರೀ ನೀವು? ಡಾಕ್ಟ್ರೆ ನಾನು ಬೆಡ್ ತಂದೆ ಕೊಡ್ಲಿವಲ್ಲ, ಬಡ್ಡಿ ಮಗ ಹೆಂಗ್ ಬದುಕ್ಬಿಟ್ಟ? ನಿಮ್ ಹಾಳಾದ ಫ್ರೆಂಡ್ಶಿಪ್ ನೋಡಿ ಪಕ್ಕದ ಬೆಡ್ಡವನೇ ಬ್ಲಡ್ ಕೊಟ್ಬಿಟ್ಟು ಹೋದ. ಹಂಗ ಈಗ ಆ ಪೇಷಂಟ್ ಬದುಕೋಣ ಹೋಗ್ಬಿಟ್ಟೆ ಡಾಕ್ಟ್ರೆ. ನಾನೆಲ್ಲಿದ್ದೀನಿ, ಏನಾಯ್ತು ಅಂತ ಡೌ ಮಾಡೋದು ಬಿಟ್ಟು ಮುಚ್ಕೊಂಡು ಹೇಳು. ಏನಕ್ಕೆ ಸೂಸೈಡ್ ಮಾಡ್ಕೊಂಡೆ? ನಾನೆಲ್ಲ ಮಾಡ್ಕೊಂಡೆ? ಮತ್ತೆ ಎಲ್ಲಿಯ ನನ್ನ ಮಗ? ಕೇಳ್ರ ಅವನ್ನ ಎಲ್ಲ. ಅವನು ಹೇ ಬರ ಈ ಕಡೆ ಕೇಳ. ಅಯ್ಯೋ ನನ್ನ ಮಗನೇ, ಬರ್ಡೇ ಕಟ್ ಮಾಡೋದಕ್ಕೆ ಚಾಕು ಅನ್ಕೊಂಡೆ ಕಣ. ನನಗೇನೋ ಗೊತ್ತು, ಅವ್ನು ಒರಿಜಿನಲ್ ಚಾಕು ಇಟ್ಕೊಂಡಿರ್ತಾನೆ ಅಂತ. ಅಯ್ಯೋ ಕೊಲೆಗಾರ, ಅನ್ಯಾಯ ಸಾಯಿಸ್ಬಿಟ್ಟಿದ್ದಲ್ಲ ಅವನ್ನ. ಲವ್ ಅವನೆಲ್ಲ ಸತ್ತ, ಪಕ್ಕ ಪೇಷಂಟ್ ಅಲ್ವ ಸತ್ತಿದ್ದು. ಅದ್ ಸರಿ, ಸೂಸೈಡ್ ಮಾಡ್ಕೊಳ್ಳ ಲೆವೆಲ್ಗೆ ಬ್ರೇಕಪ್ ಏನಕ ಮಾಡ್ಕೊಂಡೆ? ಅದು ಅದು ರೀಲ್ಸ್ ಮಾಡ್ಬೇಡ ಬೇಬಿ, ನೋಡಕ್ ಆಗಲ್ಲ ಅಂದೆ ಅಷ್ಟೇ. ಅಷ್ಟಕ್ಕೆ ಬ್ರೇಕಪ್ ಬಂದ್ಬಿಟ್ಲು. ಅಯ್ಯೋ ನೀವು ಮತ್ತೆ ನಿಮ್ ಫ್ರೆಂಡ್ಸು ತುಂಬಾ ತಮಾಷೆ. ಅಲ್ಲ ಪಾಪ ನಿಮ್ ಫ್ರೆಂಡು. ಹೌದು, ನಿಮ್ ಹತ್ರ ಒಂದ್ ಕೇಳ್ಬೇಕಿತ್ತು. ಅಯ್ಯೋ ಕೇಳಿ ಮೇಡಮ್, ದುಡ್ಡು ಒಂದ್ ಬಿಟ್ಟು ಬೇರೆ ಏನ್ ಬೇಕಾದ್ರೂ ಕೇಳಿ, ಅದೊಂದಿಲ್ಲ ನಮ್ಮ ಹತ್ರ. ಇಲ್ಲ ದುಡ್ಡಲ್ಲ, ಅದು ನಿನ್ನೆ ನೀವು ನನ್ನ ಫ್ರೆಂಡ್ ಹತ್ರ ತಾಯಿ ಬಗ್ಗೆ ಅಷ್ಟೊಂದು ಮಾತಾಡ್ತಿದ್ರಲ್ಲ, ಅದಕ್ಕೆ ನಿಮ್ಮ ತಾಯಿ ಪ್ರೀತಿ ಬಗ್ಗೆ ತಿಳ್ಕೊಬೇಕು ಅನ್ನಿಸ್ತು. ನಮ್ಮಮ್ಮನ ಹೆಸರು ಶಾಂತಮ್ಮ ಅಂತ. ಒಂದ್ ದಿವಸ ಶಾಂತವಾಗಿ ಇರಲ್ಲ. ಅದೇ ನಾ ಫೋನ್ ಅವಾಗಿಂದ ಬಡ್ಕೋತಾ ಇದ್ದೆ ಗೊತ್ತಿಲ್ವಲ್ಲ. ಅಯ್ಯೋ ಬೇವರ್ಸಿ ನನ್ ಮಗನೇ, ಅದೇನ್ ಫೋನ್ ಬಡ್ಕೋತಾರೆ ಎತ್ತಕ್ಕಾಗಲ್ವಾ? ಬೆಳಬೆಳಗ್ಗೆ ಬೈಬೇಡ ಅಂತ ಎಲ್ಸಲ್ಲಿ ಅದೇನ್ ಬಂದಿದ್ಯಾ ಮೊದ್ಲೆತ್ತು?
ನೋಡಕ್ಕೆ ಲಕ್ಷ್ಮಿ ತರ ಇದ್ರು, ಮೈ ಮೇಲೆ ಚಾಮುಂಡೇಶ್ವರಿ ಬಂದವಳ ತರ ಆಡ್ತಾಳೆ. ಇತ್ಲ ಕಡೆ ಅಲ್ಲ ಕಂಡ್ಲ, ಅತ್ಲ ಕಡೆಯಿಂದ ಪೂಜೆ ಮಾಡೋದು. ಏ ಪೂಜೆ ಮಾಡ್ಬೇಕಾದ್ರು ಸುಮ್ನಿರಮ್ಮ, ನಂಗೂ ಗೊತ್ತು. ನೋಡು ಆ ಫೋನ್ ಇಕ್ಕೊಂಡ್ ಇಕ್ಕೊಂಡ್ ಅರ್ಧ ಫೋನಾ, ಏನೇನೋ ಹೇಳ್ತಿಯಲ್ಲ ಮೌ. ಏ ಬಿಡಮ್ಮ, ಏನಮ್ಮ ಟಿಫನ್? ಉಪ್ಪಿಟ್ಟು. ಆ ಉಪ್ಪಿಟ್ಟ? ಏ ಉಳ್ದಿರದ್ನ ಮಿಕ್ಕಿರದ್ನ ನಾಯಿಗೆ ಹಾಕ್ಬಿಟ್ಟು ಮೂರ್ ದಿನದಿಂದ ನಾಯಿ ಕಾಣ್ತಾನೆ ಇಲ್ಲ ಅಕ್ಕಪಕ್ಕದಲ್ಲಿ ಎಲ್ಲೋ. ಸಾಕು ಸುಮ್ನಿರೋ, 23 ವರ್ಷದಿಂದ ನಾನ್ ಮಾಡಕ್ಕಿರದೇ ತಿಂದಿರೋದ್ ನೀನು. ಅದಕ್ಕೆ ನಮ್ಮಪ್ಪ ತಿಂತಿಂದೆ ಬೇಗ ಮೇಲಕ್ ಹೋಗ್ಬಿಟ್ಟ. ಹಾ ಸಾಕು ನಡಿ, ಈ ವಯಸ್ಸಲ್ಲೂ ಹೊಡಿತಾರ? ವಯಸ್ಸು ಎಷ್ಟಾದ್ರೇನು ಮೇಡಮ್, ನಮ್ಮಮ್ಮಂಗೆ ನಾನ್ ಮಗನೇ ಅಲ್ವಾ. ಹಲೋ, ನಾನು. ಹಾಂ ಹೇಳ್ರಿ. ನಿಮ್ಮ ಜೊತೆ ಸ್ವಲ್ಪ ಮಾತಾಡಬೇಕಾಗಿತ್ತು, ಸಿಗಕ್ಕಾಗುತ್ತಾ? ಹಾಂ
ಸಿಗೋಣ. ಎಲ್ಲಿಗೆ ಬರಬೇಕು? ನಾನು ಇಲ್ಲೇ ದೇವಸ್ಥಾನದಲ್ಲಿದ್ದೀನಿ, ಇಲ್ಲಿಗೆ ಬಂದ್ಬಿಡಿ, ಕಾಯ್ತಾ ಇರ್ತೀನಿ. ಇನ್ನು 10 ನಿಮಿಷದಲ್ಲಿ ಅಲ್ಲಿರ್ತೀನಿ. ಯಾಕ್ರಿ ಡಲ್ಲಾಗಿದ್ದೀರಾ? ಏನಾಯಿತು? ಏನೋ ಮಾತಾಡಬೇಕು ಅಂತ ಹೇಳಿದ್ರಿ, ಹಿಂಗೆ ಸುಮ್ಮನೆ ಕೂತ್ಕೊಂಡ್ಬಿಟ್ರೆ ಹೆಂಗೆ? ಏನಾದರೂ ಮಾತಾಡ್ರಿ. ಇವತ್ತು ನನ್ನ ಬರ್ಡೇ. ಹಾ, ಹ್ಯಾಪಿ ಬರ್ಡೇ ರೀ. ಬರ್ಡೇ ಅಂತೀರಾ? ಬರ್ಡೇ ದಿನ ಯಾರಾದರೂ ಹಿಂಗಿರ್ತಾರಾ? ಹಾ, ನಾನೇ ಇದ್ದೀನಲ್ವಾ. ನಮ್ಮಪ್ಪ ಹೋದ್ಮೇಲೆ ನಮ್ಮಮ್ಮನೇ ನನಗೆಲ್ಲ. ಅಪ್ಪನ ಬಿಸ್ನೆಸ್ ಎಲ್ಲ ಅಮ್ಮನೇ ನೋಡ್ಕೊಳ್ಳೋಕೆ ಶುರು ಮಾಡಿದ್ರು. ನನಗೆಲ್ಲ ಕೊಟ್ಟರು, ಆದರೆ ತಾಯಿ ಪ್ರೀತಿ ಒಂದ್ಬಿಟ್ಟು. ಪ್ರೀತಿ, ವಾತ್ಸಲ್ಯ, ಮಮತೆ ಇದೆಲ್ಲ ಎಲ್ಲ ಮಕ್ಕಳು ಬಯಸ್ತಾರೆ. ಅದೇ ರೀತಿ ನಾನು ಬಯಸ್ದೆ. ತಪ್ಪ ಎಲ್ಲ ಇದೆ, ಏನು ಪ್ರಯೋಜನ? ತಾಯಿ ಪ್ರೀತಿನೇ ಇಲ್ಲ ಅಂದರೆ ಅಲ್ವಾ? ಇವತ್ತು ಕೂಡ ಬರ್ಡೇ ವಿಶಸ್ ಕಳಿಸಿದ್ದಾರೆ ಸ್ಟ್ರೇಂಜರ್ ಥರ. ಇನ್ನು ಹೇಗೆ ಖುಷಿಯಾಗಿರಲಿ, ನೀವೇ ಹೇಳಿ. ಖುಷಿ ತಾನೇ ಸಿಗುತ್ತೆ, ಬನ್ನಿ ಬನ್ನಿರಿ. ಎಲ್ಲಿಗ್ರಿ ಕರ್ಕೊಂಡು ಬಂದಿದ್ದೀರಾ? ಖುಷಿ ಕೇಳಿದ್ರಲ್ಲ, ಬನ್ನಿ ನೋಡೋರಂತೆ. ಮಕ್ಕಳು ನೋಡ್ತಿದ್ರೆ ಎಷ್ಟು ಖುಷಿ ಆಗುತ್ತಲ್ವಾ? ನಿಮ್ಮ ಹತ್ರ ಎಲ್ಲ ಇದ್ರೂ ಖುಷಿ ಹುಡುಕ್ತಿರ್ತೀರಾ, ಆದ್ರೆ ಈ ಮಕ್ಕಳ ಹತ್ರ ಏನೂ ಇಲ್ಲ ಮೇಡಮ್. ಆದ್ರೂ ನೋಡಿ ಎಷ್ಟು ಖುಷಿಯಾಗಿದ್ದಾರಲ್ವಾ? ನಿಜ ಅಲ್ವಾ? ಈ ಮಕ್ಕಳು ನೋಡ್ತಿದ್ರೆ ನಮ್ಮ ನೋವೆಲ್ಲ ಮರ್ತೋಗುತ್ತೆ. ನಿಮ್ಮಂತ ಶ್ರೀಮಂತರಿಗೆ ಹಸಿವು ಅಂದ್ರೆ ಏನಂತಾನೆ ಗೊತ್ತಿರಲ್ಲ, ಆದ್ರೆ ಇಲ್ಲಿರೋ ಮಕ್ಕಳಿಗೆ ಹಸಿವು ಬಿಟ್ರೆ ಬೇರೆ ಏನೂ ಗೊತ್ತಿರಲ್ಲ ಮೇಡಮ್. ಸರಿ, ಖುಷಿ ಆಯ್ತಾ ನಿಮ್ಗೆ? ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ತಿದೆ. ಇದಕ್ಕೆಲ್ಲ ಕಾರಣ ನೀವೇ. ನೀವು, ನಿಮ್ ತಾಯಿ, ನಿಮ್ ಫ್ರೆಂಡ್ಸು, ನೀವೆಲ್ಲ ತುಂಬಾನೇ ಖುಷಿಯಾಗಿದ್ದೀರಾ. ನಾನು ನಿಮ್ ಜೊತೆ ಈ ಖುಷಿನ ಜೀವನ ಪೂರ್ತಿ ಹಂಚ್ಕೋಬೇಕು ಅಂತ ಆಸೆ ಪಡ್ತಾ ಇದ್ದೀನಿ. ನೀವೇನ್ ಹೇಳ್ತೀರಾ? ಅರ್ಥ ಆಗ್ಲಿಲ್ಲ. ಅಂದ್ರೆ ನಾನ್ ನಿಮ್ಮನ್ನ ಪ್ರೀತಿಸ್ತಿದ್ದೀನಿ, ಮದ್ವೆ ಆಗ್ತೀರಾ? ಕ್ಷಮಿಸಿ,
ನಾನು ನಿಮ್ಮನ್ನ ಪ್ರೀತಿಸ್ತಾ ಇಲ್ಲ. ಕಾರಣ ಕೇಳಬೇಡಿ. ನಾವು ಬಡವರಂತನೋ ಇಲ್ಲ ನೀವು ಶ್ರೀಮಂತರಂತನೋ ಈ ಮಾತು ಹೇಳ್ತಾ ಇಲ್ಲ. ನನಗೆ ಯಾವತ್ತೂ ನಿಮ್ಮ ಮೇಲೆ ಈ ಥರ ಭಾವನೆ ಬಂದೇ ಇಲ್ಲ. ಕಾಮನ್ ಆಗಿ ಎಲ್ಲ ಹುಡುಗಿರು ನನಗಿಂತ ಚೆನ್ನಾಗಿರೋ ಹುಡುಗಿ ಸಿಗಲಿ ಅಂತ ಹೇಳ್ತಾರೆ. ಆದರೆ ನಾನು ಹೇಳ್ತಾ ಇದ್ದೀನಿ, ನಿಮ್ಮಮ್ಮ ತೋರಿಸೋ ಹುಡುಗನ ಮದುವೆ ಆಗಿ ಚೆನ್ನಾಗಿರಿ. ಸುಮ್ಮನೆ ನನ್ನ ಯೋಚನೆಯಲ್ಲಿ ಕಾಲ ಕಳಿಬೇಡಿ. ಹೇಳ್ತಾ ಇಲ್ಲ, ಅವಳಿಗೇನು ಗೊತ್ತಾಗಲ್ಲ. ಪ್ರೀತಿ ಪ್ರೇಮ ಅಂತ ಅವಳು ತಲೆ ಕೆಡಿಸಿದ್ರೆ ನಾನ್ ಸುಮ್ಮನೆ ಇರಲ್ಲ. ನೀವೆಲ್ಲ ಮಿಡಲ್ ಕ್ಲಾಸ್ ಜನ, ನಿಮ್ ಸ್ಟೇಟಸ್ ತಕ್ಕಂಗೆ ನೀವಿರ್ಬೇಕು. ನೋಡು, ನಾನು ಈಗಾಗ್ಲೇ ಅವಳಿಗೆ ಒಳ್ಳೆ ಕಡೆ ಸಂಬಂಧ ನೋಡಿದೀನಿ. ನಿನ್ನಿಂದ ಅವಳಿಗಾಗ್ಲಿ ಅವಳ ಮದ್ವೆಗಾಗ್ಲಿ ತೊಂದ್ರೆ ಆದ್ರೆ ಒಬ್ಬ ಮಗಳ ತಾಯಿಯಾಗಿ ನನ್ನ ಮರ್ಯಾದೆ ಉಳಿಸ್ಕೊಳಕ್ಕೆ ನಾನು ಏನ್ ಮಾಡೋಕ್ಕೂ ಯೋಚನೆ ಮಾಡಲ್ಲ. ಅರ್ಥ ಮಾಡ್ಕೋತೀಯ ಅಂತ ಮನೆ ಕರೆಸಿ ಬುದ್ಧಿ ಹೇಳ್ತಾ ಇದ್ದೀನಿ. ನೀನಿನ್ನ ಹೋಗ್ಬೋದು. ಏನೋ ಹೇಳ್ತಿದ್ಯಾ, ಬುದ್ಧಿ ಇದೇನೋ ನಿನಗೆ? ಎಂಥ ಕೆಲಸ ಮಾಡ್ದಲೋ. ಪಾಪ ಕೋಣ ಆ ಹುಡುಗಿ, ಶ್ರೀಮಂತಿಕೆ ಅಪ್ಪ ಅಮ್ಮ ಇವೆಲ್ಲ ಬಿಟ್ಟು ಪ್ರೀತಿಸ್ತೀನಿ ಅಂತ ಬಂದರೆ ನೀನ್ ನೋಡಿದ್ರೆ ಛೇ. ಇವಾಗಲೇ ಅವಳ ಮನೆ ಹತ್ರ ಹೋಗಿ ಆ ಹುಡುಗಿ ಏನಾರು ಮಾಡ್ಕೊಳಕ್ಕಿಂತ ಮುಂಚೆ ಅವಳ ತಾಯಿ ಹತ್ರ ಮಾತಾಡು, ಆಮೇಲೆ ಯೋಚನೆ ಮಾಡೋಣ ಏನು ಮಾಡಬೇಕು ಅಂತ. ಸರಿನಾ, ಹೊರಡು. ಅಮ್ಮ, ನಿಮ್ಮ ಹತ್ರ ಒಂದು ವಿಷಯ ಮಾತಾಡ್ಬೇಕಿತ್ತು. ಐಶು ಸ್ವಲ್ಪ ಬಿಸಿ, ನೈಟ್ ಮಾತಾಡೋಣ ಬಿಡು. ಅಮ್ಮ, ಸೀರಿಯಸ್ ಆಗಿ ಮಾತಾಡ್ಬೇಕು. ಹೇಳು, ಏನ್ ವಿಷಯ? ನಾನೊಂದು ಹುಡುಗನ ಪ್ರೀತಿಸ್ತಿದ್ದೀನಿ, ಅವನ್ ಬಿಟ್ಟಿರೋಕ್ಕಾಗಲ್ಲ ನನಗೆ. ಯಾರು? ಆ ಆಟೋ ಡ್ರೈವರ? ಅದೇ ಆಟೋ ಡ್ರೈವರ್. ಏನಾಗಬಾರ್ದು ಅಂತ ನಾನು ಅನ್ಕೊಂಡಿದ್ದೆ, ಅದೇ ನಡೀತಿದೆ. ಬುದ್ಧಿ ಇದೆಯಾ ಐಶು ನಿಂಗೆ? ಅವ್ರು ಲೋ ಕ್ಲಾಸ್ ಜನ, ನಮ್ ಸ್ಟೇಟಸ್ ಏನು ಅವ್ರ ಸ್ಟೇಟಸ್ ಏನು? ಅವ್ನ ಮನೆ ನೋಡಿದ್ಯಾ, ಎಷ್ಟು ಚಿಕ್ಕದಾಗಿದೆ, ಕೂತ್ಕೊಳ್ಳೋಕು ಜಾಗ ಇಲ್ಲ. ನೀನು ಒಂದಿನದ ಖರ್ಚು ಅವನು ಒಂದು ವಾರ ದುಡಿಬೇಕು. ಕರ್ದು ಬುದ್ಧಿ ಹೇಳಿದ್ರು ಮತ್ತೆ ಪ್ರೀತಿ ಪ್ರೇಮ ಅಂತ ನನ್ ಮಗ ತಲೆ ಕೆಡಿಸಿದಾನೆ. ನೋಡೈಶು, ನಿನ್ನನ್ನು ಎಷ್ಟು ಪ್ರೀತಿಸ್ತಿದ್ದೀನಿ, ಎಷ್ಟು ಪ್ರೀತಿಯಿಂದ ನೋಡ್ಕೊಂಡಿದ್ದೀನಿ, ಇದು ನಿನಗೂ ಗೊತ್ತು. ಒಳ್ಳೆ ಕಡೆ ಸಂಬಂಧ ನೋಡಿದ್ದೀನಿ, ಅವನನ್ನು ಮರ್ತ್ಬಿಡು ಅಷ್ಟೇ. ಏನು, ಅಜಯ್ ಜೊತೆ ಮಾತಾಡಿದ್ರ? ಸಾರಿ ಮೇಡಮ್, ಆವಾಗಲೇ ಬಂದೆ, ಕೇಳ್ದೆ ಒಳಗಡೆ ಬರೋದು ತಪ್ಪು ಅಂತ ಇಲ್ಲೇ ಹೊರಗೆ ನಿಂತಿದ್ದೆ. ಆದರೆ ನೀವು
ಈ ತರ ಮಾತಾಡ್ತೀರಾ ಅಂತ ಗೊತ್ತಿರ್ಲಿಲ್ಲ ಮೇಡಮ್, ಗೊತ್ತಿರ್ಲಿಲ್ಲ. ನಿಮ್ಮನ್ನ ಕೇಳಿ ಒಪ್ಸೋಣ ಅಂತ ಇಲ್ಲಿವರೆಗೂ ಬಂದೆ, ಆದ್ರೆ ಬೇಡ, ಹೋಗ್ಬಿಡ್ತೀನಿ. ಹೋಗೋಕ್ಕೂ ಮುಂಚೆ ಒಂದೇ ಒಂದು ಮಾತು ಮೇಡಮ್, ನೀವೇ ಹೇಳಿದ್ರಲ್ಲ ನಾವು ಲೋ ಕ್ಲಾಸು, ನಮ್ಮನೆ ಚಿಕ್ಕದು ಅಂತ. ಇದುವರೆಗೂ ನಮ್ಮನೆ ಚಿಕ್ಕದು ಅಂತ ನಮಗೆ ಯಾವತ್ತೂ ಅನಿಸಿಲ್ಲ ಮೇಡಮ್, ಯಾವತ್ತೂ ಅನಿಸಿಲ್ಲ. ಯಾಕಂದರೆ ನಮ್ಮಮ್ಮನ ಮನಸ್ಸು ಆ ಮನೆಗಿಂತ ದೊಡ್ಡದು. ಅದಕ್ಕೆ ನಾ ದಿವಸ ಎಷ್ಟೇ ದುಡ್ಡು ತಂದುಕೊಟ್ರು ಅವಳ ಬಾಯಲ್ಲಿ ಒಂದು ದಿವಸನೂ ಸಾಲಲ್ಲ ಅಂತ ಬರಲೇ ಇಲ್ಲ, ಬರಲೇ ಇಲ್ಲ. ನೀವು ಚಿಕ್ಕ ವಯಸ್ಸಿಂದ ನಿಮ್ಮ ಮಗಳನ್ನ ಎಷ್ಟು ಪ್ರೀತಿಯಿಂದ ಬೆಳೆಸಿದ್ದೀರಾ ಅಂತ ನಂಗೆ ಇವತ್ತು ಗೊತ್ತಾಯಿತು. ನಿಮ್ಮ ಮಗಳೇ ಹೇಳಿದ್ದು ಕೇಳಿಬೇಕಿದ್ರೆ ದುಡ್ಡಿದ್ರೆ ನೆಮ್ಮದಿ ಇರಲ್ಲ ಮೇಡಮ್, ಒಂದೊಳ್ಳೆ ಮನಸ್ಸಿದ್ರೆ ನೆಮ್ಮದಿ. ಆ ಒಂದೊಳ್ಳೆ ಮನಸ್ಸಿಂದ ನಿಮ್ಮ ಮಗಳಿಗೆ ಪ್ರೀತಿ ಕೊಡಿ, ಆಮೇಲೆ ಒಳ್ಳೆ ಅಂತಸ್ತಿರೋ ಮನೆಗೆ ಕೊಟ್ಟು ಮದುವೆ ಮಾಡಿ. ಸಾರಿ ಐಶು, ನನ್ನ ಕ್ಷಮಿಸ್ಬಿಡು. ನಾನು ನಿನ್ನ ಪ್ರೀತಿಸಿದ್ದೇನೋ ನಿಜ, ಆದರೆ ತಂದೆ ತಾಯಿ ಯಾವತ್ತಿದ್ರೂ ಮಕ್ಕಳಿಗೆ ಒಳ್ಳೆ ನಿರ್ಧಾರನೇ ತಗೊಳ್ಳೋದು. ನಿಮ್ಮ ತಾಯಿ ಪ್ರೀತಿ ಮುಂದೆ ನನ್ನ ಪ್ರೀತಿ ಚಿಕ್ಕದು ಅನಿಸ್ತಿದೆ. ಈ ಆಟೋ ಓಡ್ಸೋನ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು ಬಿಟ್ಟು ನಿಮ್ಮಮ್ಮನ ಮಾತಕ್ಕೆ ಬೆಲೆ ಕೊಟ್ಟು ಅವ್ರು ತೋರಿಸೋ ಹುಡುಗನ ಮದುವೆ ಆಗಿ ಅವ್ರ ಮರ್ಯಾದೆ ಉಳಿಸು. ಇದು ನನ್ನ ರಿಕ್ವೆಸ್ಟ್, ಇನ್ ಯಾವತ್ತು ನಾನು ನಿಂಗೆ ಸಿಗಲ್ಲ, ಬರ್ತೀನಿ. ಐ ಆಮ್ ಸಾರಿ ಐಶು, ನೀನ್ ಚೆನ್ನಾಗಿರ್ಬೇಕು ಅಂತ ದುಡ್ಡಿರೋನ್ಗೆ ಮದುವೆ ಮಾಡಿಕೊಡ್ಬೇಕು ಅನ್ಕೊಂಡೆ, ಆದ್ರೆ ಒಳ್ಳೆ ಮನಸ್ಸಿರೋನ್ಗೆ ಮದುವೆ ಮಾಡಿಕೊಡ್ಬೇಕು ಅಂತ ಈಗ ಅನಿಸ್ತಾ ಇದೆ. ಎಷ್ಟು ಸ್ವಾರ್ಥಿ ಆಗಿಬಿಟ್ಟೆ ನಾನು, ನಾನೇ ಹುಡುಕಿದ್ರು ಇಂಥ ಒಳ್ಳೆ ಹುಡುಗ ಸಿಗ್ತಾ ಇರಲಿಲ್ಲ. ಹೋಗ ಐಶು, ನಿನ್ನ ಪ್ರೀತಿನ ನೀನು ಉಳಿಸ್ಕೋ. ಜಾ